ಓಕೆ ಈಗ ನೋಡಿ ಪ್ರತಿಯೊಬ್ಬರಿಗೂ ಒಬ್ಬ ವ್ಯಕ್ತಿ ನೋಡಿದ್ರೆ ಈಗಲ್ಲ ಅವನಿಗೆ ಬಹಳ ಹಿಂದೆ ಇದಿದೆ ಏನದು ಅಂದರೆ ಬಹಳ ಹಲವಾರು ಜನ್ಮಗಳಾಗಿ ಹೋಗಿದಾವೆ ಈಗ ನೋಡ್ತಾ ಇದ್ದ ಮರಿ ಈ ಜನ್ಮ ಮಾತ್ರ ಪ್ರತಿಯೊಂದು ಜನ್ಮದಲ್ಲಿ ಅವ್ರು ಮಾಡಿದ ಸಾಧನೆ ಪಾಪ ಪುಣ್ಯಗಳೆಲ್ಲ ಒಂಥರ ಬ್ಯಾಂಕ್ ಡೆಪಾಸಿಟ್ ಇದ್ದಾಗೆ ರೈಟ್ ಆ ಬ್ಯಾಂಕ್ ಡಿಪಾಸಿಟ್ ಒಂದು ಎಫ್ ಡಿ ಆಗುತ್ತೆ ಎಫ್ ಡಿ ಒಂದು ಎಫ್ ಡಿ ಮೆಚೂರ್ ಆಗುತ್ತೆ ಅವು ದುಡ್ಡು ಬರುತ್ತೆ ಆ ರೀತಿ ಆಗುತ್ತೆ ಪಾಪ ಪುಣ್ಯಗಳು ಆ ರೀತಿ ಇದೆ ಅದೇ ರೀತಿ ಸಾಧನೆಗಳು ಕೂಡ ಏನೋ ಒಂದು ಸಾಧನೆ ಮಾಡಿರ್ತಾನೆ ಆ ಮೆಚೂರ್ ಆಗಲಿ ಟೈಮ್ ಬರುತ್ತೆ ಯಾವಾಗಲೂ ಒಂದು ರೈಟ್ ಆ ಮೆಚೂರ್ ಆಗಲಿ ಟೈಮ್ ಬಂದಾಗ ಅದು ಮೆಚೂರ್ ಆಗುತ್ತೆ ರೈಟ್ ಅದಕ್ಕೊಂದು ಸಣ್ಣ ಕತೆ ಇದೆ ಒಬ್ಬ ಬ್ರಾಹ್ಮಣ ಕಾಡಲ್ಲಿ ಹೋಗ್ತಾ ಇರ್ತಾನೆ ಕಾಡಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಇವರು ಇರ್ತಾರೆ ಕಳ್ ಡಕಾಯಿತರು ಆ ಡಕಾಯತ್ ಏನು ಮಾಡ್ತಾರೆ ಇವನ ಬ್ರಾಹ್ಮಣ ಹಿಡ್ಕೊಂಡ್ಬಿಡ್ತಾರೆ ಅವರಿಗೆ ಕಾಳಿಕಾ ದೇವಿಗೆ ಬಲಿ ಕೊಡ್ಬೇಕಂತೆ ನೂರು ನೂರು ಬಲಿ ಕೊಟ್ಟರೆ ಅವ್ರಿಗೆ ಏನೋ ಒಂದು ಸಿದ್ಧಿ ಬರುತ್ತಂತೆ ಈ ಬಲಿ ಕೊಡ್ಲಿಕ್ಕೆ ಇವನು ನೂರನೇ ಅವನು ಇವನು ಸೊ ನೂರನೇ ಅವನು ಇವನು ಹಿಡ್ಕೊಂಡು ಹೋಗಿಬಿಡ್ತಾರೆ ಓಕೆ ಇವನ್ನ ಹಿಡ್ಕೊಂಡು ಅವನು ಬಲಿ ಕೊಡ್ಲಿಕ್ಕೆ ರೆಡಿ ಆಗ್ತಾರೆ ಇವನು ಬಾಬಾ ಸುಮ್ಮನೆ ಇವನು ಬಾ ಬ್ರಾಹ್ಮಣ ಸ್ವಲ್ಪ ಒಳ್ಳೆಯ ಎವಾಲ್ಡು ಅವನು ಸುಮ್ಮನೆ ಸೈಲೆಂಟಾಗಿ ಇದೇ ದೇವಿ ದೈವೇಚ್ಛೆ ಅದರ ಹಾಗೆ ಆಗಲಿ ಅಂತ ಕುತ್ತಿಗೆ ಕೊಡ್ತಾನೆ ಆಯಿತಾ ಅವನು ಕುತ್ತಿಗೆ ಕೊಟ್ಟಾಗ ಅಷ್ಟೊತ್ತಿಗೆ ಅಲ್ಲಿ ಕಾಳಿ ಪ್ರತ್ಯಕ್ಷ ಆಗ್ಬಿಟ್ಟು ಆ ಇವರು ಇರ್ತಲ್ಲ ಡಕಾಯತರು ಅವ್ರ ಕೈಯಲ್ಲಿರುವ ಆ ಕತ್ತಿನ ಎತ್ತಿ ಆ ಡಕಾಯತನ ತಲೆಯೇ ಬಿಡ್ತಾರೆ ಕಡೆಗೆ ಇವನು ಬ್ರಾಹ್ಮಣ ಕೇಳ್ತಾನೆ ಇನ್ನೇನು ಬರಬೇಕು ಕೊಡು ಅಂತ ಕೇಳು ಅಂತ ಹೇಳ್ತಾರೆ ಇವ್ ಬ್ರಾಹ್ಮಣ ಹೇಳ್ತಾರೆ ಯೋ ಅಮ್ಮ ನಾನೇನು ನಿಮ್ ಕೇಳೋಕೆ ಬಂದಿಲ್ಲ ನನಗೆ ನಾನು ಯಾರು ನೀ ಯಾರದೂ ಗೊತ್ತಿಲ್ಲ ಆಯ್ತಾ ಅವ್ರು ವರ ಕೇಳಿಕ್ ಬಂದದ್ದು ಇವರು ಈ ಡೆಕ್ಕಾಯ್ತರು ನೀನು ಅವ್ರನ್ನ ಸಾಯಿಸಿಬಿಟ್ಟಿದೆಯಾ ನನಗೆ ವರ ಕೇಳ ಕೇಳ್ತೀನಿ ಇಂಥ ಕತೆ ಅಂತ ಕೇಳ್ತಾನೆ ಆಯ್ತಾ ಅದಕ್ಕೆ ಕಾಳಿ ಹೇಳ್ತಾಳೆ ನೋಡಪ್ಪ ನಿನ್ನ ಹಲವಾರು ಜನ್ಮಗಳ್ ಪುಣ್ಯ ಮಾಡಿದ್ಯಾ ಆ ಪುಣ್ಯ ಫಲ ಕೊಡೋಕೆ ಈ ಕಾಲ ಈಗ ಬಂದಿದೆ ಅದಕ್ಕೋಸ್ಕರ ಅವನು ಹೇಳ್ಕೊಂಬಂದಾನೆ ಅವನಿಗೆ 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 ನಾನು ಪ್ರತ್ಯಕ್ಷ ಆಗೋದು ಅವನಿಗೆ 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 ಮೆಚುರಿಟಿ ಇಲ್ಲ ಸೊ ಅವನು ಹೇಳ್ಕೊಂಬಂದಿ ನಿನ್ನ ಹೊರ ಕೊಡ್ತಾ ಇದ್ದೇನೆ ಫಲ ಬರ್ತಾ ಇದೆ ತಗೋ ಏನು ಬೇಕು ಅಂತ ಕೇಳ್ತಾಳೆ ರೈಟ್ ಅದಕ್ಕೆ ಗಹನ ಕರ್ಮಣೋಗತಿ ಗತಿ ಅಂತ ಕರ್ಮ ಯಾವಾಗ ಯಾರಿಗೆ ಮೆಚೂರ್ ಆಗುತ್ತೆ ಎಲ್ಲಿ ಮೆಚೂರ್ ಆಗ ಗೊತ್ತಾಗಲ್ಲ ರೈಟ್ ಇದು ಪಾಪ ಪುಣ್ಯಗಳು ಹಾಗೆ ಮತ್ತೆ ಆತ್ಮಜ್ಞಾನ ಸಿದ್ಧಿಗಳು ಹಾಗೆ ರೈಟ್ ಅದು ಇರ್ತದೆ ಸೊ ಅದು ಯಾವಾಗ ಬರುತ್ತೆ ಯಾವ ಕಾಲದಲ್ಲಿ ಬರುತ್ತೆ ಮತ್ತು ಎಷ್ಟು ರೀತಿಯಲ್ಲಿ ಬರ್ತದೆ ಅದನ್ನು ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲ ಓಕೆ ಅದೊಂದು ಹ್ಮ್ ಸೆಕೆಂಡ್ ಏನಾಗುತ್ತೆ ಈಗ ಪ್ರತಿಯೊಬ್ಬರಿಗೆ ಆಧ್ಯಾತ್ಮಿಕ ಅನುಭವಗಳು ಬೇರೆ ಬೇರೆ ರೀತಿ ಆಗ್ಬೋದು ರೈಟ್ ಆದರೆ ಫೈನಲ್ ಮುಕ್ತಿ ಅನುಭವ ಒಂದೇ ಅದರ ಮುಕ್ತಿ ಅಂತ ಯಾರಿಗಾರು ನಿಜವಾಗಿ ಆಗಿಬಿಟ್ರೆ ಆ ಮುಕ್ತಿಯ ಅನುಭವದಲ್ಲಿ ವ್ಯತ್ಯಾಸ ಇಲ್ಲ ಆದ್ರೆ ಆಗೋ ಮುಂಚೆ ಸಾಧನೆಯ ಹಾದಿಯಲ್ಲಿ ಬೇರೆ ಬೇರೆ ಅನುಭವಗಳು ಆಗ್ಬೋದು ರೈಟ್ ಈಗ ಯೋಗದ ಸಾಧನೆ ಹೋದ್ರೆ ಒಂದು ಅನುಭವ ಆಗ್ಬೋದು ಜ್ಞಾನ ಯೋಗ ಹೋದನು ಇನ್ನೊಂದು ಆಗ್ಬೋದು ಮತ್ತೆ ಕ್ರಿಯಾ ಯೋಗ ಹೋದನು ಒಂದು ಅನುಭವ ಆಗ್ಬೋದು ಆದ್ರೆ ಈ ಅನುಭವಗಳು ಮುಕ್ತಿ ಅಲ್ಲ ಅನುಭವಗಳು ಭಿತ್ಯ ಅದು ಸತ್ಯ ಅಲ್ಲ ಆದರೆ ಈ ಅನುಭವಗಳು ಸಾಧನೆ ಕಾಲದಲ್ಲಿ ಅನುಭವಗಳಾಗ್ತವೆ ಅದೇನಾಗುತ್ತೆ ನಿಮ್ಮನ್ನು ಪ್ಯೂರಿಫೈ ಮಾಡ್ತವೆ ಶುದ್ಧಿ ಮಾಡ್ತವೆ ಶುದ್ಧಿ ಮಾಡಲಿಕ್ಕೆ ಅನುಭವಗಳು ಅಷ್ಟೇ ಅದು ಪ್ಯೂರಿಫನ್ ಪ್ರೊಸೆಸ್ ನಿಮಗೆ ನಿಮಗೆ ಅನುಕೂಲವಾಗಿ ನಿಮ್ಮ ನಿಮ್ಮ ಸಾಧನೆ ನಿಮ್ಮ ನಿಮ್ಮ ಪೂರ್ವಜನ್ಮ ವಾಸನೆ ಅದುಗಳಿಗೆ ಅನುಕೂಲವಾಗಿ ನಿಮ್ಮ ಕೆಲವು ಅನುಭವಗಳು ಬರ್ಬೋದು ಹಾಗಾಗಿ ಬಿಟ್ಟು ಅವರಿಗೆ ಆ ಅನುಭವದ ನನಗೆ ಈ ಅನುಭವ ಅಂತ ನೀವು ಕೇಳವಾಗಿಲ್ಲ ರೈಟ್ ಸೊ ಹಾಗಾಗಿ ಅನುಭವಗಳು ಬೇರೆ ಬೇರೆ ಹ್ಮ್ ಇದು ಕ್ಲಿಯರ್ ಆಯ್ತಾ ಹಾಗಾಗ್ಬಿಟ್ಟು ಅನುಭವಗಳು ಬೇರೆ ಬೇರೆ ಆ ಅನುಭವಗಳು ಬೇರೆ ಬೇರೆ ಮತ್ತೆ ಆ ಅನುಭವಗಳು ಯಾವ ಅಂದ್ರೆ ಅವನಿಗೆ ಜ್ಞಾನ ಬಂದ ಮೇಲೆ ಅವನು ಯಾವ ರೋಲ್ ಅನ್ನು ಪರ್ಫಾರ್ಮ್ ಮಾಡ್ತಾನೆ ಆ ಅದಕ್ಕೆ ತಕ್ಕ ಹಾಗೆ ಅನುಭವಗಳು ಬರ್ತವೆ ಮುಕ್ತಿ ಅಂದ್ರೆ ಒಂದೇ ಒಂದು ಮುಕ್ತಿ ಅಂದ್ರೆ ಒಂದೇ ಇರೋದು ಒಂದೇ ಅದು ಅಹಂಕಾರ ಹೋಗ್ಬಿಡ್ತದೆ ಆಯ್ತಾ ನಿರಾಕಾರ ಸಿಗುತ್ತದೆ ಅದು ಎಲ್ರಿಗೂ ಒಂದೇ ಅದು ಬೇರೆ ಇಲ್ಲ ಅದರಲ್ಲಿ ಅಂದ್ರೆ ಬೇರೆ ಬೇರೆ ಮುಕ್ತಿ ಬೇರೆ ಬೇರೆ ಅಂತ ಹೇಳ್ಕೊಂಡು ಅದ್ರ ಮುಕ್ತಿಯಲ್ಲಿ ಫೈನಲಿ ಮುಕ್ತಿಯಲ್ಲಿ ನಿಜವಾಗ್ಲೂ ಮುಕ್ತಿ ಆಗ್ಬಿಟ್ರೆ ಅದ್ರ ವ್ಯತ್ಯಾಸ ಇಲ್ಲ ರೈಟ್ ಆದರೆ ಅನುಭವದಲ್ಲಿ ವ್ಯತ್ಯಾಸ ಇದೆ ಆದರೆ ಅನುಭವ ಮುಕ್ತಿ ಅಲ್ಲ ಅನುಭವ ಕೇವಲ ಶುದ್ಧಿಗೋಸ್ಕರ ನಿಮ್ಮ ಪ್ಯೂರಿಫಿಕೇಶನ್ ಪ್ರೊಸೆಸ್ ಅಷ್ಟೇ ಅದು ಹ್ಮ್ ಸೊ ಇಷ್ಟು ಕ್ಲಿಯರ್ ಆಯ್ತಾ